ಖಂಡಿತ ಖಂಡಿತ ನಿಜವಾಗ್ಲೂ ನಾನು ಈಗ ಫಸ್ಟ್ ಶೋ ನೋಡಿದೆ, ನಾನು ಫುಲ್ ಹೌಸ್ಫುಲ್ ಆಗಿದೆ ಭೂಮಿಕಾ ಥಿಯೇಟ್ರಲ್ಲಿ. ಫಸ್ಟ್ ಶೋ ನಾನು, ನಮ್ಮ ಹೀರೋ ಹೀರೋಯಿನ್ ಆಮೇಲೆ ನಮ್ಮ ಯತಿ ಅಣ್ಣ ಬಂದಿದ್ದರು, ಎಲ್ಲರೂ ಸೇರ್ಕೊಂಡು ಇವತ್ತು ಸಿನಿಮಾ ನೋಡಿದ್ವಿ ಅಭಿಮಾನಿಗಳ ಜೊತೆಗೆ. ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಅದನ್ನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಸೊ ಜನ ಇಷ್ಟೊಂದು ನನಗೆ ರೆಸ್ಪಾನ್ಸ್ ಮಾಡ್ತಾರಂತ ನಾನು ಅಂದ್ಕೊಂಡಿಲ್ಲ. ಅಷ್ಟು ಜನ ಫಸ್ಟ್ ಶೋಗೆ ಸೇರಿದ್ದಾರೆ, ಇನ್ನೂ ಜನ ಬರ್ತಾನೆ ಇದ್ದಾರೆ. ನಿಜವಾಗ್ಲೂ ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ, ನಮಗೆ ಪ್ರೊಡ್ಯೂಸ್ ಮಾಡಿರೋ ಪ್ರೊಡ್ಯೂಸರ್ಗೂ ಒಳ್ಳೇದಾಗಬೇಕು. ನಿಮ್ಗಳ ಎಲ್ಲ ಆಶೀರ್ವಾದ ನಮ್ಮ ಟೆಂಪರ್ ಚಿತ್ರತಂಡದ ಮೇಲೆ ಇರಲಿ, ಹಾಗೆ ಕುಟುಂಬ ಸಮೇತರಾಗಿ ಬಂದು ನೋಡೋಂಥ ನಮ್ಮ ಚಿತ್ರ ಅಂತ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೇಳಿದ್ದೆ. ಇವತ್ತು ಎಲ್ಲರೂ ತುಂಬ ಒಳ್ಳೆಯ ಒಪಿನಿಯನ್ ಕೊಡ್ತಾ ಇದ್ದಾರೆ ನಮ್ಮ ಚಿತ್ರಕ್ಕೆ. ನಿಮ್ಮ ಶುಭ ಹಾರೈಸಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಾಗಿರ್ಬೋದು, ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಶಾಟ್ ಆಗಿರ್ಬೋದು, ಎಲ್ಲ ಅಭಿಮಾನಿಗಳು ಇವತ್ತು ಮನಸ್ಫೂರ್ತಿಯಾಗಿ ನನಗೆ ವಿಶ್ ಮಾಡಿ ತಿಳಿಸ್ತಾ ಇದ್ದಾರೆ. ಸೊ ಇದಕ್ಕಿಂತ ದೊಡ್ಡ ವಿಷಯ ನನಗೆ ಇದು, ನನಗೆ ಇನ್ನು ಇದಕ್ಕಿಂತ ನಾನು ಯಾವ ಖುಷಿ ಹಂಚ್ಕೋಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟೊಂದು ನನಗೆ ಕುತೂಹಲ ಆಗಿದೆ ಮನಸ್ಸಲ್ಲಿ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಈ ಅಭಿಮಾನಕ್ಕೆ, ಈ ಥಿಯೇಟ್ರಿಗೆ ಬರ್ತಿರೋ ಕನ್ನಡದ ಜನತೆಗೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾ ತುಂಬ ಉನ್ನತಕ್ಕೆ ಬೆಳೀತಾ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ಕನ್ನಡ ಏನೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಥರದ ಚಿತ್ರ, ಅನೇಕ ಚಿತ್ರಗಳು ಇನ್ನೂ ಕನ್ನಡ ಸಿನಿಮಾ ಬೆಳೀಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಟೆಂಪರ್ ಸಿನಿಮಾ ಎಲ್ಲರೂ ನೋಡಿದರೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ, ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಮತ್ತು ಬಂದಿರೋರೆಲ್ಲ ಪಾಸಿಟಿವ್ ಆಗಿ ಹೇಳ್ತಿದ್ರೆ ಇದು ಹೊಸ ಸಿನಿಮಾ ಅಲ್ಲ, ಹೊಸ ಹೀರೋ ಇಲ್ಲ ಅಲ್ಲ ಅಂತ ಹೇಳ್ತಿದ್ರೆ ತುಂಬ ಖುಷಿಯಾಯಿತು. ಸೊ ನಾನು ಸಿನಿಮಾ ನೋಡಬೇಕಾದ್ರೆ ವಿಜುವಲ್ಗಳು, ಕ್ಲಾಪ್ಸ್ಗಳು ನೋಡ್ತಿದ್ರೆ ನನಗೆ ಭಾರಿ ಖುಷಿಯಾಯಿತು. ಸೊ ಏನು ಪಾಸಿಟಿವ್ ಇದೆ ಅಂತ ಸೆಲೆಬ್ರೇಷನಲ್ಲಿ ಗೊತ್ತಾಗ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮದೇನು ಇವತ್ತು ಟೆಂಪರ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ, ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ಕೂಡ ನೋಡಿದವರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವು ಕೂಡ ನೋಡಿ, ಟೆಂಪರಲ್ಲಿ ಒಂದು ಕಾಮಿಡಿ ಇದೆ, ಲವ್ ಇದೆ, ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಇದೆ. ಸೊ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ದುಡ್ಡು ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ಮೋಸ ಆಗಲ್ಲ. ಸೊ ಬಂದು ಸಿನಿಮಾ ನೋಡಿ, ಎಲ್ಲರನ್ನ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ತೆ. ಅದೇ ಒಂದು ಒಳ್ಳೆ ಫ್ಯಾಮಿಲಿ ಪ್ಯಾಕೇಜ್. ಈಗ ಟೆಂಪರ್ ಅಂತ ಕೂಡಲೇ ತುಂಬ ಆ್ಯಕ್ಷನ್ ಸಿನಿಮಾ ಅನ್ನೋ ಥರದ ಒಂದು ಫೀಲ್ ಬರುತ್ತೆ. ಬಟ್ ಇದು ಆ್ಯಕ್ಷನ್ ಅಷ್ಟೇ ಅಲ್ಲ, ಒಂದು ಎಲ್ಲ ರೀತಿಯ ಸೆಂಟಿಮೆಂಟ್ ಇದೆ, ಲವ್ ಇದೆ, ಅಣ್ಣ ತಂಗಿ ಫೀಲಿಂಗ್ಸ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಒಂದು ಕಮಿಟ್ಮೆಂಟ್ ಇರೋ ಥರದ ಒಂದು ಹೋಲ್ ಸಿನಿಮಾ. ಅದರಲ್ಲಿ ನನ್ನ ಕ್ಯಾರೆಕ್ಟ್ರು ನೀವು ಹೇಳಿದಾಗೆ ಈಗ ಆಡಿಯನ್ಸ್ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಂದು ಹ್ಯೂಜ್ ಆದ ಕ್ಯಾರೆಕ್ಟ್ರು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು, ಜನ ಎಂಜಾಯ್ ಮಾಡ್ತಿದ್ದಾರೆ. ಒಂದು ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟ್ರು, ಒಂದು ಕಮರ್ಷಿಯಲ್ ಕ್ಯಾರೆಕ್ಟ್ರು, ಒಂದು ಕಮರ್ಷಿಯಲ್ ಸಿನಿಮಾ ಅಂತ ನನಗನ್ಸುತ್ತೆ.